ಸಾಕಲ್ಲ ಮನೆಯಲ್ಲಿ ಯಾರೊಬ್ರು ಕೂಡ ವಿಯಾಗ್ಲಿ ಮಂಚಿ ಯಾರು ಯಾವ ವಿಷಯನೂ ಗೊತ್ತಿಲ್ಲ. ಯಾರು ಹೋಗಿ ಕ್ವಾರಂಟೈನ್ ಮಾಡ್ತಾರೆ ಅವರಿಗೆ ಮನೆಯಲ್ಲಿ ಇದ್ದವರಿಗೆ ಸೆಕ್ಯೂರಿಟಿ ಆಗಿ ಅವ್ರಿಗೆ ಏನಾದ್ರು ಹೆಲ್ತ್ ಮನೆಯಲ್ಲಿ ಇದ್ದವರಿಗೆ ಪ್ರಾಬ್ಲಮ್ ಆದ್ರೆ ಯಾರಿಗೆ ಇತ್ತು ರೆಸ್ಪಾನ್ಸ್ ಯಾರು ಯಾವುದೂ ಇಲ್ಲ. ಬರೇ ಕ್ವಾರಂಟೈನ್ ಮಾಡೋದು ಕರ್ಕೊಂಡು ಹೋಗೋದು ಮತ್ತೆ ಬರೋದು ರಸ್ತೆ ಬಿಟ್ಟರೆ ಮತ್ತೆ ಪ್ಯಾಟಿಗೆ ಬಂದು ಕಾದು ಕಾದು ಹೋಗಿ ಆಯ್ತು. ವೆಯ್ಟ್ ಮಾಡಿ ಹೋಗಿದ್ರು ನಿನ್ನೆನು ಕೂಡ ವೆಯ್ಟ್ ಮಾಡಿದ್ರೆ ಕೋವಿಡ್ ಗಾರ್ಡ್ ಅವ್ರು ಬರ್ತೇನೆ ಅಂತ ಹೇಳಿ ಇಲ್ಲಿ ಬನ್ನಿ ಅಲ್ಲಿ ಬನ್ನಿ ಇವರಿಗೆ ಯಾರು ಮನೆ ಅಂತ ಗೊತ್ತಿಲ್ವಾ ದಾಖಲೆ ಇರೋದಿಲ್ವಾ. ನಾನು ಇದು ನಿಜವಾಗ್ಲೂ ನಾನು ಇದ್ರ ಬಗ್ಗೆ ತುಂಬಾ ಚರ್ಚೆ ಮಾಡಿದೆ. ಈಗ ಎಲ್ಲಿವರೆಗೆ ತಹಸೀಲ್ದಾರ್ ಹತ್ರ ಕೇಳಿದೆ ಡಿ ಎಚ್ ಹತ್ರ ಕೇಳಿದೆ ಯಾರು ಕೇಳಿದ್ರು ಎಲ್ಲರ ಕೈ ತಗೊಳ್ಳಿ ನಾಲ್ಕು ದಿನ ಇಟ್ಕೊಳ್ಳಿ ನೀವು ಕಳಿಸ್ಬಾರ್ದು ನನಗೆ ನಮ್ಮ ಮನೆಗೆ ಕಳಿಸ್ಬಾರ್ದು ಸರ್. ಇವ್ರು ಏನಂದ್ರೆ ನೋಡಿ ಬೆಳಿಗ್ಗೆ ಬಂದವಾಗ ಮನೆಯಲ್ಲಂತ ಗೊತ್ತುಂಟು ಹೆಲ್ತ್ ಡಿಪಾರ್ಟ್ಮೆಂಟ್ ಅಲ್ಲಿ ಗೊತ್ತಿಲ್ವಾ ಅದ್ರ ತಗೊಳ್ತಿಲ್ವಾ ಟೆಲಿಫೋನ್ ನಂಬರ್ ತಗೊಳ್ತು ನೀವು ರೋಡ್ ಹತ್ರ ಬಂದ್ ಇಲ್ಲಿ ಎಲ್ಲಿ ಅಂತ ನಿಮ್ಗೆ ಯಾವ ಗಾಡಿ ಬರುತ್ತೆ ನೀವು ನಿಮ್ಮ ಗಾಡಿಯಲ್ಲೇ ಬನ್ನಿ ಎಲ್ಲ ನಡ್ಕೊಂಡು ಬಂದಿದ್ ನಾವೆಲ್ಲ ನಡ್ಕೊಂಡು ಬಂದಿದ್ದೀವಿ ಬೆಳಿಗ್ಗೆ ಒಂದು ಕ್ವಾರಂಟೈನ್ ಮಾಡಿದ ಮನೆ ಮೆಡಿಸಿನ್ ಬೇಕಿತ್ತು ಯಾರು ಕೊಡುವುದಿಲ್ಲ ಅದೇ ಅದೇ ಮಾಡ್ತೀವಿ.